ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ. ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಯೂಸ್ ಆಗೋ ಥರ ಡ್ರೈ ಫ್ರೂಟ್ಸ್ ಸಿಹಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳು ಲಂಚ್ ಬಾಕ್ಸ್ಗಂತೂ, ಮಕ್ಕಳು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಇವಾಗ ನೋಡಿ, ಈ ಗ್ಲಾಸಲ್ಲಿ ನಾನು ಒಂದು 3 ಗ್ಲಾಸ್ ಆಗೋಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಅದೇ ಗ್ಲಾಸಲ್ಲಿ 1/2 ಕಪ್ ಆಗೋಷ್ಟು ಊಟದ ಅಕ್ಕಿ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡೋದ್ರಿಂದ ನಮಗೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಮತ್ತು ಇದೇ ಕಪ್ಪಲ್ಲಿ ನಾನು 1/2 ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇವಾಗ ಮಿನಿಮಮ್ ಏನಿಲ್ಲ ಅಂತಂದರೆ ಇದನ್ನು 4-5 ಅವರ್ ನೆನೆಸ್ಕೊಬೇಕು. ಇವಾಗ ಇದನ್ನು ತೊಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇಡ್ಲಿ ಅಕ್ಕಿ ಜೊತೆಗೆ ಊಟದ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಎರಡೂ ಚೆನ್ನಾಗಿ ಥರ ತೊಳ್ಕೊಬೇಕು. ಫ್ರೆಂಡ್ಸ್ ನೋಡಿ, ಇಡ್ಲಿ ಅಕ್ಕಿ ಉದ್ದಿನ ಬೇಳೆ ಎರಡೂ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮಿನಿಮಮ್ ಏನಿಲ್ಲ ಅಂತಂದ್ರೆ ನಾನು ಒಂದು 5 ಅವರ್ನ ಎರಡೂ ನೆನೆಸಿಟ್ಕೊತೀನಿ. 5-6 ಅವರು ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆ ಎರಡನ್ನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಅವಲಕ್ಕಿ ನಾವು 10 ನಿಮಿಷ ಮುಂಚೆ ರುಬ್ಬೋಕ್ಕಿಂತ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ. ಅವಲಕ್ಕಿ ನೋಡಿ, ಈ ಕಪ್ಪಲ್ಲಿ ಆಗೋ ಅಷ್ಟು, ನಾನು 1 ಕಪ್ ಆಗೋ ಅಷ್ಟು 10 ನಿಮಿಷ ಮುಂಚೆ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನೋಡಿ, ಇಷ್ಟು ಕಾಯಿ ತೊಗೊಂಡಿದ್ದೀನಿ 1 ಕಪ್ಪು. ನಿಮಗೆ ತೋರಿಸೋದಕ್ಕೋಸ್ಕರ ಮೆಜರ್ಮೆಂಟ್ಗೆ ನಾನು ಇನ್ನೂ ಕಟ್ ಮಾಡಿಲ್ಲ. ನೋಡಿ, ಇಷ್ಟು ನೋಡಿ, ಇಷ್ಟು ತೊಗೊಂಡಿದ್ದೀನಿ ಕಾಯಿ. ಫ್ರೆಂಡ್ಸ್, ಈಗ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ, ನೀರೆಲ್ಲ ಬೊಗ್ಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೋಬೇಕು. ಫ್ರೆಂಡ್ಸ್, ಇವಾಗ ಇದನ್ನು ಅಕ್ಕಿನ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ. ನೆನೆಸಿಟ್ಟಿರೋ ಅವಲಕ್ಕಿ ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಇದು ಅಷ್ಟೇ ಸಾಫ್ಟಾಗಿ ರುಬ್ಕೋತೀನಿ. ಫ್ರೆಂಡ್ಸ್, ಈಗ ಉದ್ದಿನ ಬೇಳೆ ಹಿಟ್ಟು ಕೂಡ ಗಟ್ಟಿಯಾಗಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆದಷ್ಟು ಈ ಥರ ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಆಗಿಟ್ಟು ಉಬ್ಬುತ್ತೆ. ಫ್ರೆಂಡ್ಸ್, ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಉಪ್ಪು ಹಾಕೋಕೆ ಹೋಗ್ಬಾರ್ದು, ಯಾಕಂದರೆ ಇದು ಡ್ರೈ ಫ್ರೂಟ್ ಸಿಹಿ ಇಡ್ಲಿ, ಆದ್ದರಿಂದ ನಾವು ಇದಕ್ಕೆ ಉಪ್ಪು ಹಾಕೋಕೆ ಹೋಗ್ಬಾರ್ದು. ಹಿಟ್ಟು ನೋಡಿ, ಈ ನೈ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ಈ ಹಿಟ್ಟನ್ನು ಈ ಥರ ಮುಚ್ಚಿಬಿಟ್ಟು ನಾವು ಓವರ್ ನೈಟ್ ಬಿಡೋಣ. ಯಾವ ರೀತಿ ಉಬ್ಬಿದೆ ಅಂತ ಈ ಥರ ಹಸಿಟ್ಟು ಚೆನ್ನಾಗಿ ಉಬ್ಬಬೇಕು. ಈಗ ನೋಡಿ, ಹಸಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಆವಾಗ ಹಸಿಟ್ಟು. ನೋಡಿ, ಇವಾಗ ನಾನು ಸ್ವಲ್ಪ ಹಸಿಟ್ಟು ಆಗೋವಷ್ಟು ಒಂದು ಬೌಲ್ಗೆ ಎತ್ತಿಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಒಂದು 1/2 ಬೌಲ್ ಅಷ್ಟು ಎತ್ತಿಕೊಂಡಿದ್ದೀನಿ ಹಿಟ್ಟು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೋಡಿ, ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈಗ ಆ ಹಿಟ್ಟಿಗೆ ಎಷ್ಟು ಬೇಕೋ ಸಿಹಿ ನಾನು 1/4 ಕಪ್ ಆಗೋ ಅಷ್ಟು ಬೆಲ್ಲನ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ತುಂಬ ಹಾಕೋಕೆ ಹೋಗ್ಬಾರ್ದು, ಯಾಕಂದರೆ ಇಡ್ಲಿ ಬ್ಯಾಟರ್ ನಮಗೆ ತುಂಬ ತೆಳುವಾಗೋಗ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ನೋಡಿ, ಇವಾಗ ಇದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು, ನಮಗೆ ಪಾಕ ಬರಬಾರ್ದು, ಜಸ್ಟ್ ಮಿಕ್ಸ್ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಇನ್ನು ಬೆಲ್ಲ ಇವಾಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ, ನಮಗೆ ಬೆಲ್ಲ ಫುಲ್ಲು ಮೆಲ್ಟ್ ಆಗಿದೆ, ಸಾಕು. ಇಷ್ಟ ಆದರೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಒಂದೇ. ಈಗ ನೋಡಿ, ಈ ಬೆಲ್ಲ ಪಾಕನ ನಾನು 1 ಗ್ಲಾಸಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಏನಕ್ಕಂತಂದರೆ ಡಸ್ಟ್ ಇರುತ್ತೆ ಅಂತ, ಇಲ್ಲ ಅಂತಂದರೆ ಬೇಕು ಅಂತಂದರೆ ನೀವು ಇಡ್ಲಿ ಹಿಟ್ಟು ಜೊತೆಗೇನೆ ರುಬ್ಕೋಬೋದು. ನೋಡಿ, ಎಷ್ಟು ಡಸ್ಟ್ ಬಂದಿದೆ ಅಂತ. ಈಗ ನೋಡಿ, ಇಡ್ಲಿ ಬ್ಯಾಟರ್ಗೆ ಹಾಕ್ತಾ ಇದ್ದೀನಿ, ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಬಾದಾಮಿ 1 ಕಪ್ ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಟೂಟಿ ಫ್ರೂಟಿ ಜೆಲ್ಲು, ನಿಮಗೆ ಇದೇ ಡ್ರೈ ಫ್ರೂಟ್ಸ್ ಅಂತ ಬೇಕಾಗಿಲ್ಲ, ಮಕ್ಕಳಿಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದೊಂದು ಕಪ್ ಹಾಕಿದ್ದೀನಿ. ಮತ್ತು ಗೋಡಂಬಿನೂ ಅಷ್ಟೇ, ಇದೊಂದು ಕಪ್ ಹಾಕೊತಾ ಇದ್ದೀನಿ. ಮತ್ತು ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಇಡ್ಲಿ ಪ್ಲೇಟಲ್ಲಿ ಸ್ವಲ್ಪ ನಾನು ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಚೆನ್ನಾಗಿರೋದು. ಇವಾಗ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಇಡ್ಲಿ ಬ್ಯಾಟರ್ ಮತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ರತಿ ಸಲ ಈ ಥರ ಮಿಕ್ಸ್ ಮಾಡಾಕಬೇಕು, ಯಾಕಂದರೆ ಡ್ರೈ ಫ್ರೂಟ್ಸ್ ಕೆಳಗಡೆನೆ ಉಳಿದೋಗುತ್ತೆ. ನೋಡಿ, ಇವಾಗ ಈ ಥರ ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ, 1/4 ಭಾಗ ಅಷ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಟ್ಯಾಪ್ ಮಾಡಿದ್ರೆ ರೌಂಡಾಗಿ ಬರುತ್ತೆ ನಮಗೆ. ನೋಡಿ, ಎಲ್ಲ ಈ ರೀತಿ ಇಡ್ಲಿನ ಹಾಕಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಿನಿಮಮ್ ಏನಿಲ್ಲ ಅಂದರೂ 15-20 ನಿಮಿಷವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈಗ 15 ನಿಮಿಷ ಆಗಿದೆ. ಈಗ ನೋಡಿ,
ಕೈ ಮುಟ್ಟಿದ್ರೆ ಈ ಥರ ನಮಗೆ ಕೈಗೆ ತಾಕಬಾರ್ದು. ನೋಡಿ ಇವಾಗ ಇಡ್ಲಿ ರೆಡಿ ಆಗಿದೆ. ಸ್ಟೌವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಇಡ್ಲಿ ತಣ್ಣಗಾಗಕ್ಕೆ ಬಿಟ್ಟಿದೆ. ಇವಾಗ ಸ್ಪೂನಿಂದ ನೋಡಿ ಈ ಥರ ಮೆತ್ತಿಗೆ ಸುತ್ತೂ ವೆಟ್ ಮಾಡಿಕೊಂಡು ಈ ಥರ ತಗೋಬೇಕು. ನೋಡಿ ಫ್ರೆಂಡ್ಸ್, ಬೆಂದರೆ ನಮಗೆ ಈ ರೀತಿ ಇದೆ. ಡ್ರೈ ಫ್ರೂಟ್ಸು ಇಲ್ಲ ಟೂಟಿ ಫ್ರೂಟಿ ಇರ್ಬೋದು, ನೋಡಿ ಈ ಥರ ಕಾಣಿಸುತ್ತೆ. ನೋಡೋಕ್ಕೆ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಮಕ್ಳಿಗೆ ಇಷ್ಟ ಆಗೋ ರೀತಿ ಡ್ರೈ ಫ್ರೂಟ್ಸ್ನ ಸಿಹಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಳಿಗೆ ಈ ಥರ ಮಾಡಿಕೊಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್.